हलो फ्रेंड्स, ननगिवत्तु बहळ खुशि आगुत्तदे याकंद्रे नानु ओंदु चार्टन्न ओंदु जातकवन्न संपूर्णवागि विश्लेषणे माडोण अंत अन्कोता इदीनि। अदरल्लू ई ओंदु जातक नन्न ओब्ब क्लैंट आदंत ಒಬ್ಬ ನನ್ನ ಇತ್ತೀಚಿನ ಸಬ್ಸ್ಕ್ರೈಬರ್ ಆದಂಥ ಸಚಿನ್ ಅವ್ರದ್ದು। ಸಚಿನ್ ಅವರು ನನಗೂ ಸಹ ಜ್ಯೋತಿಷ್ಯನ ತಿಳ್ಕೊಂಡಿದ್ರು, ಹಾಗಾಗಿ ನನ್ನ ಒಂದು ದಿನಾಂಕವನ್ನು ಇಟ್ಕೊಂಡು ಅವರು ಪ್ರೆಡಿಕ್ಟ್ ಮಾಡಿದ್ದಾರೆ। ಅದೇ ರೀತಿ ಮತ್ತೆ ಅವ್ರಿಗೆ ಒಂದು ಸರ್ವಿಸ್ ಕೊಡೋದು ಬಹಳ ಖುಷಿಯಾಗ್ತಾಯಿದೆ। ಜೊತೆಗೆ ಡೇ ಟು ಟೈಮ್ ಎಲ್ಲ ನಿಖರವಾಗಿರೋದ್ರಿಂದ ಈ ಜಾತಕದ ಬಗ್ಗೆ ನೋಡೋಣ ಬನ್ನಿ ಫ್ರೆಂಡ್ಸ್। ಮೊದಲನೇದಾಗಿ ಲಗ್ನ ನೋಡೋಣ। ಲಗ್ನ ಅದು ಎಸ್ ಲಗ್ನ ಬಂದು ಕುಂಭ ಲಗ್ನ, ಲಗ್ನಾಧಿಪತಿ ಶನಿ 11ನೇ ಮನೆಯಲ್ಲಿದ್ದಾರೆ ನೋಡಿ ಫ್ರೆಂಡ್ಸ್। ಲಗ್ನಾಧಿಪತಿ ಯಾವಾಗೂ ಕೇಂದ್ರ, ತ್ರಿಕೋನ ಅಥವಾ ಒಂದು 11ನೇ ಮನೆಯಲ್ಲಿರಬೇಕು। 11ನೇ ಮನೆ ಲಾಭದ ಒಂದು ಮನೆ ಅಂತ ಹೇಳ್ಬೋದು। ಸೊ ಈಗ ಶನಿ 11ನೇ ಮನೆಯಲ್ಲಿದ್ದಾನೆ, ಒಂದು ಎರಡನೇದು ಶನಿ ಮತ್ತು ಗುರು ಮನೆಯಲ್ಲಿದ್ದಾನೆ। ಗುರು ಶನಿಗೆ ಶತ್ರುನೂ ಅಲ್ಲ ಮಿತ್ರನೂ ಅಲ್ಲ, ಅಂದರೆ ನ್ಯೂಟ್ರಲ್ ಅಂತ ಹೇಳ್ಬೋದು। ಹಾಗಾಗಿ ಶನಿ ಇಲ್ಲಿ ಕಂಫರ್ಟಬಲ್ ಆಗಿರ್ತಾನೆ, ಒಂದು ಎರಡನೇದಾಗಿ ಐದನೇ ಮನೆಯ ಅಧಿಪತಿಯೊಂದಿಗೆ ಇದ್ದಾನೆ। ಸೊ ಐದನೇ ಮನೆ ನಿಮಗೆ ಗೊತ್ತಿದೆ, ಅದು ಲಕ್ಷ್ಮೀ ಸ್ಥಾನ ಅಂತ ಕರೀತಾರೆ। ಸೊ ಐದನೇ ಮನೆಯ ಅಧಿಪತಿಯೊಂದಿಗೆ 11ನೇ ಮನೆಯಲ್ಲಿದ್ದಾನೆ। ಮತ್ತು ಏಳನೇ ಮನೆ ಕೇಂದ್ರ ಸ್ಥಾನ ನಿಮಗೆ ಗೊತ್ತಿದೆ, ಆ ಕೇಂದ್ರ ಸ್ಥಾನದ ಅಧಿಪತಿ ಸಹ ಎಲ್ಲಿದ್ದಾನೆ, ಸೂರ್ಯ 11ನೇ ಮನೆಯಲ್ಲಿ ಇದ್ದಾನೆ। ಸೊ ಈಗ ನಾವು ಇಲ್ಲಿ ಕಾಣಬೇಕಾಗಿರೋದು ಏನಪ್ಪ ಅಂದರೆ, ಶನಿ ಮತ್ತು ಸೂರ್ಯ ಪರಸ್ಪರ ಶತ್ರುಗಳು, ಆದರೆ 11ನೇ ಮನೆಯಲ್ಲಿದ್ದಾಗ ಎಂಥ ಶತ್ರುಗ್ರಹಗಳೇ ಆಗಲಿ ಉತ್ತಮ ಫಲಗಳನ್ನು ಕೊಡ್ತದೆ ಅಂತ ಹೇಳ್ಬೋದು। ಸೊ ಹಾಗಾಗಿ ಇವರು ಬಹಳ ಉತ್ತಮ ಅಂದರೆ ಉತ್ತಮ ಫಲಗಳನ್ನು ಕಾಣ್ತಾ ಇರ್ಬೋದು ಅಂತ ನನ್ನ ಅನಿಸಿಕೆ ಫ್ರೆಂಡ್ಸ್। ಅದೇ ಶನಿ ಮತ್ತು ಸೂರ್ಯರ ಒಂದು ಡಿಗ್ರಿಯಲ್ಲಿ ಅಂತರ ನೋಡೋಣ। ಸೂರ್ಯ ನೋಡಿ 26 ಡಿಗ್ರಿನಲ್ಲಿದ್ದಾರೆ, ಶನಿ ಬಂದು 23 ಡಿಗ್ರಿನಲ್ಲಿ ಇರೋದರಿಂದ ಸ್ವಲ್ಪ ಹತ್ತಿರದಲ್ಲಿ ಇದ್ದಾರೆ ಅಂತ ಹೇಳ್ಬೋದು। ಸೊ ಹಾಗಾಗಿ ತಾವು ಇಚ್ಛೆಪಟ್ಟದ್ದನ್ನು ಇವರು ಪಡೀತಾರೆ, ಆದರೆ ಇವರಿಬ್ಬರು ಶತ್ರು ಗ್ರಹಗಳಾಗಿರೋದ್ರಿಂದ ಸ್ವಲ್ಪ ಸಂಘರ್ಷವನ್ನು ಎದುರಿಸ್ತಾರೆ ಜೀವನದಲ್ಲಿ। ಅವ್ರು ಇಷ್ಟಪಟ್ಟದ್ದನ್ನು ಪಡೆದೇ ತೀರ್ತಾರೆ, ಆದರೆ ಇಮ್ಮಿಡಿಯೇಟಾಗಿ ಆಗಲ್ಲ, ಸ್ವಲ್ಪ ಜೀವನದಲ್ಲಿ ಸಂಘರ್ಷವನ್ನು ಎದುರಿಸಿ ಅವರು ತಮ್ಮ ಜೀವನದಲ್ಲಿ ತಾವು ಇಚ್ಛೆಪಟ್ಟಿದ್ದನ್ನು ಪಡಿತಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್। ಫಸ್ಟ್ ಇದು ಲಗ್ನ ಲಾಡ್ ಬಗ್ಗೆ ನಮ್ಮ ವಿಶ್ಲೇಷಣೆ, ನೆಕ್ಸ್ಟ್ ನೋಡೋಣ। ನೆಕ್ಸ್ಟು ನೋಡಿ ಗುರು, ನೆಕ್ಸ್ಟ್ ನೋಡೋದು ಯಾವುದು ನಾವು ಗುರು। ಸೊ ಗುರು ನೋಡಿ 11ನೇ ಮನೆ ಅಧಿಪತಿ ಮತ್ತು 2ನೇ ಮನೆ ಅಧಿಪತಿ, ಸೊ ಎರಡು ಒಂದು ಸಂಪತ್ತಿನ ಸ್ಥಾನ, ನಮ್ಮ ವ್ಯಾಲ್ಯೂಸು, ನಮ್ಮ ಕುಟುಂಬ, ನಮ್ಮ ಒಂದು ಹಿಡನ್ ಟ್ರೆಜರು, ನಮ್ಮ ಸೇವಿಂಗ್ಸು, ಇದು ಎರಡನೇ ಮನೆಯ ಸೂಚಿಸುತ್ತೆ। 2ನೇ ಮನೆ ಅಧಿಪತಿ ಮತ್ತು 11ನೇ ಮನೆ ನಮ್ಮ ಲಾಭ ಸ್ಥಾನ। ಸೊ ಇದು ನಮಗೆ ಸೂಚಿಸೋದ್ರಿಂದ ಏನಾಗುತ್ತೆ ಅಂದರೆ, ಇದು 2 ಮತ್ತು 11ನೇ ಮನೆ ಎರಡು ಸಹ ಹಣಕಾಸಿಗೆ ಸಂಬಂಧಪಟ್ಟಂಥ ಉತ್ತಮ ಮನೆಗಳಾಗಿದ್ದಾವೆ। ಸೊ ಹಾಗಾಗಿ ಈ ಒಂದು ಮನೆಯ ಅಧಿಪತಿ 5ನೇ ಮನೆಯಾದಂಥ ಲಕ್ಷ್ಮೀ ಸ್ಥಾನದಲ್ಲಿ ತ್ರಿಕೋನದಲ್ಲಿ ಇರೋದರಿಂದ ಈತ ಹಣಕಾಸಿಗೆ ಸಂಬಂಧಪಟ್ಟಂತೆ ಯಾವುದೇ ಸಮಸ್ಯೆಯನ್ನು ಎದುರಿಸೋದಿಲ್ಲ ಫ್ರೆಂಡ್ಸ್, ಇದು ಬಹಳ ಮುಖ್ಯವಾದಂಥ ವಿಚಾರ। ಸೊ ಮತ್ತು ಗುರು, ಇಲ್ಲಿ ಗುರು ಬುಧನ ಮನೆಯಲ್ಲಿದ್ದಾನೆ, ನಿಮ್ಗೆ ಗೊತ್ತಿದೆ ಬುಧಂಗು ಮತ್ತು ಗುರುವು ಶತ್ರುಭಾವ ಇದೆ, ಹಾಗೂ ಎಸ್ ಮತ್ತು ಚಂದ್ರನ ಜೊತೆಯಲ್ಲಿ ಸಹ ಇದ್ದಾನೆ।
ಸೊ ಚಂದ್ರ ಇದ್ದಾನೆ ನೋಡಿಲ್ಲಿ ಚಂದ್ರ. ಚಂದ್ರ ಆರನೇ ಮನೆ ಅಧಿಪತಿಯಾಗಿದ್ದು ಅಷ್ಟು ಶುಭ ಗ್ರಹ ಅಲ್ಲ, ಅರ್ಥ ಆಯಿತಾ? ಹಾಗಾಗಿ ಇದು ಒಂದು ಸಂಪೂರ್ಣವಾಗಿ ಐದನೇ ಮನೆಯಲ್ಲಿ ಗುರು ಇದ್ದರೂ ಸಹ ಸಂಪೂರ್ಣವಾದ ಫಲವನ್ನು ಕೊಡೋದು ಕಷ್ಟ. ಅಂದರೆ ಐದು ಇದ್ರೂ ಒಂದು 70% ಫಲವನ್ನು ಕೊಡ್ತಾನೆ ಅಂತ ಹೇಳ್ಬೋದು. ಆದರೆ ಗುರು ಬಂದು ನೋಡಿ, ಗುರು 11ನೇ ಮನೆಯನ್ನು ನೇರವಾಗಿ ದೃಷ್ಟಿಸ್ತಾ ಇರೋದ್ರಿಂದ ತನ್ನ ಸ್ವಸ್ಥಾನವನ್ನು ಬೇರೆ ದೃಷ್ಟಿಸ್ತಾ ಇದ್ದಾನೆ. ಹಾಗಾಗಿ ಇವರಿಗೆ ಲಾಭ ಕಟ್ಟಿಟ್ಟ ಬುತ್ತಿ. ಆದರೆ ಸ್ವಲ್ಪ ಸ್ಟ್ರಗಲ್ ಅಂತೂ ಇರುತ್ತೆ. ಯಾಕಂದರೆ ಇಲ್ಲಿ ಗುರು ನೋಡಿ ತನ್ನ ಶತ್ರು ರಾಶಿನಲ್ಲಿದ್ದಾನೆ, ಸಾಲಕ್ಕೆ ಶತ್ರು ಜೊತೆನೆಲ್ಲ ಇದ್ದಾನೆ. ಸೊ ಈ ಒಂದು ಸ್ಟ್ರಗಲ್ ನಂತರ, ಅಂದರೆ ಒಂದು ತುಂಬ ಕಷ್ಟಪಟ್ಟ ನಂತರ ಪ್ರತಿಫಲ ಸಿಗುವಂಥ ಸಾಧ್ಯತೆಗಳು ಇದಾವೆ. ಪ್ರತಿಫಲ ಅಂತೂ ಸಿಗುತ್ತೆ ಫ್ರೆಂಡ್ಸ್. ಸೊ ನೆಕ್ಸ್ಟ್ ನೋಡ ಬನ್ನಿ, ನೆಕ್ಸ್ಟ್ ಕೇತು ನೋಡಿ. ಕೇತು, ಎಸ್ ಒಂದು ಸೆಕೆಂಡ್, ಎಸ್ ಕೇತು ನಮಗೆ ಯಾವ ಒಂದು ಮನೆಯಲ್ಲಿದ್ದಾನೆ? ಕೇತು ಆರನೇ ಮನೆಯಲ್ಲಿದ್ದಾನೆ. ನಿಮ್ಗೆ ಗೊತ್ತಿದೆ ಪಾಪ ಗ್ರಹಗಳು ಒಂದು ದುಸ್ತಾನ ಹೌಸು, ಅಂದರೆ 6, 8 ಮತ್ತು 12 ಮನೆ ದುಸ್ತಾನ ಹೌಸು ಅಂತೀವಿ. ಅದು ಬಹಳ ಕೆಟ್ಟ ಫಲಗಳನ್ನು ನೀಡುವಂಥ ಮನೆಗಳು ಅಂತೀವಿ. ಸೊ ಆ ಕೆಟ್ಟ ಗ್ರಹಗಳು ಕೆಟ್ಟ ಮನೆಗಳಲ್ಲಿರೋ ತುಂಬ ಉತ್ತಮ ಫಲಗಳನ್ನು ಕೊಡ್ತವೆ ಅಂತ ಹೇಳ್ಬೋದು. ಇಲ್ಲಿ ಕೇತು ಆರನೇ ಮನೆಯಲ್ಲಿರೋದ್ರಿಂದ ಇವರಿಗೆ ಉತ್ತಮ ಫಲವನ್ನು ಕೊಡುತ್ತೆ ಅಂತ ಹೇಳ್ಬೋದು. ಹಾಗೆ ನೆಕ್ಸ್ಟ್ ನಾವು ನೋಡಬೇಕಾಗಿರೋದು, ಎಸ್ ಇನ್ನೂ ಉಳಿದ ಗ್ರಹಗಳಾದಂಥ ಮಂಗಳ ನೋಡಿ. ಇಲ್ಲಿ ಮಂಗಳ 10ನೇ ಮನೆಯಲ್ಲಿ ಕೂತಿದ್ದಾನೆ. ಅದು 10ನೇ ಮನೆಯಲ್ಲಿ ರುಚಕ ಯೋಗವನ್ನು ಉಂಟು ಮಾಡಿದ್ದಾನೆ ನೋಡಿ. ರುಚಕ ಯೋಗ ಅಂದರೆ ಯಾವುದೇ ಒಬ್ಬ ವ್ಯಕ್ತಿಯ ಜಾತಕದಲ್ಲಿ ಯಾರು ಕೇಂದ್ರ ಮತ್ತು ಎಸ್ ಕೇಂದ್ರದಲ್ಲಿರಬೇಕು, ಕೇಂದ್ರದಲ್ಲಿದ್ದು ಸ್ವಸ್ಥಾನದಲ್ಲಿರುವಂಥ ಗ್ರಹ ರುಚಕ ಯೋಗವನ್ನು ಉಂಟು ಮಾಡುತ್ತೆ. ಅದರಲ್ಲೂ ಈ ಮಂಗಳ ಗ್ರಹ ರುಚಕ ಯೋಗವನ್ನು ಉಂಟು ಮಾಡುತ್ತೆ. ಅಂದರೆ ಪಂಚಮಹಾಪುರುಷ ಯೋಗಗಳಲ್ಲಿ ಇದು ಒಂದು ಯೋಗ. 10ನೇ ಮನೆಯಲ್ಲಿ ಯಾರು ಅದು ಮಂಗಳ ಇರೋದರಿಂದ ಇವರು ವೃತ್ತಿನಲ್ಲಿ ಅತ್ಯದ್ಭುತ ಯಶಸ್ಸನ್ನು ಕಾಣ್ತಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್. ವೃತ್ತಿನಲ್ಲಿ ಅತ್ಯದ್ಭುತವಾದಂಥ ಯಶಸ್ಸನ್ನು ಕಾಣ್ತಾರೆ. ಯಾಕಂದರೆ 10ನೇ ಮನೆ ಅಧಿಪತಿ 10ನೇ ಮನೆಯಲ್ಲೇ ಇದ್ದಾರೆ, ಮತ್ತು ಯಾವುದೇ ದುಷ್ಟಗ್ರಹಗಳ ಒಂದು ನೋಟ ಆಗಲಿ ಒಂದು ಜೊತೆ ಸೇರೋದಾಗಲಿ ಇಲ್ಲ ಇಲ್ಲಿ. ಸೊ ಹಾಗಾಗಿ ನಾವು ತುಂಬ ಉತ್ತಮ ಫಲಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಫ್ರೆಂಡ್ಸ್. ಸೊ ಹಂಗಾಗಿ ಮನಸ್ಸು ಉತ್ತಮ ಜೀವನವನ್ನು ಉತ್ತಮ ಒಂದು ಜೀವನವನ್ನು ಇವರಿಗೆ ಉತ್ತಮವಾದಂಥ ಕೆಲಸವನ್ನು ಕೊಡ್ತಾನೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಸೊ ನೆಕ್ಸ್ಟು ಬಂದು ಶುಕ್ರ ಮತ್ತು ರಾಹು. ಸೊ ಶುಕ್ರ ಮತ್ತು ರಾಹು, ಶುಕ್ರ ಈ ಒಂದು ಕುಂಭಲಗ್ನಕ್ಕೆ ಯೋಗಾಧಿಪತಿ ಆಗ್ತಾನೆ. ಯಾಕಂದರೆ 4 ಮತ್ತು 9ನೇ ಮನೆ ಅಧಿಪತಿ ಆಗಿದ್ದು 12ನೇ ಮನೆಯಲ್ಲಿ ಇದ್ದಾನೆ. ಸೊ 12ನೇ ಮನೆ ಗೊತ್ತಿದೆ ನಿಮಗೆ, ಅದು ಒಂದು ವ್ಯಯಸ್ಥಾನ ಅಥವಾ ನಮ್ಮ ಶಯನ ಗೃಹ ಅಥವಾ ನಮ್ಮ ಒಂದು ಸಬ್ಕಾನ್ಷಿಯಸ್ ಮೈಂಡ್. ಸೊ ಇವುಗಳನ್ನು ಸೂಚಿಸುತ್ತೆ, ಮತ್ತು ಫಾರಿನ್ ಕಂಟ್ರಿನ ಸೂಚಿಸುತ್ತೆ. ಸೊ ಇವುಗಳಲ್ಲಿ ಇವರು ಲಾಭವನ್ನು ಕಾಣ್ಬೋದು. ಸೊ ಇವುಗಳಲ್ಲಿ ಲಾಭ ಅಂದರೆ ಸಬ್ಕಾನ್ಷಿಯಸ್ ಮೈಂಡು ತುಂಬ ಸ್ಟ್ರಾಂಗ್ ಆಗಿರುತ್ತೆ, ಮತ್ತು ಇವರು ಫಾರಿನ್ ಅಥವಾ ದೂರದ ಪ್ರದೇಶಗಳಿಂದ ಲಾಭವನ್ನು ಪಡೀತಾರೆ, ಮತ್ತು ಇವರು ಕೆಲವು ವಿಷಯಗಳಲ್ಲಿ ಅಂದರೆ ಇವರು ಅಂದರೆ ಲಾಸ್ ಅಂದರೆ ಕೆಲವು ವಿಷಯಗಳನ್ನು ಕೆಲವು ಇವುಗಳನ್ನು ಕಳ್ಕೊಂಡ್ರೂ ಸಹ ಇವ್ರಿಗೆ ಅದರಿಂದ ಉತ್ತಮವಾದ ಫಲ ಸಿಗುತ್ತೆ, ಹೊರತು ಕೆಟ್ಟ ಫಲಗಳನ್ನು ಸಿಗೋದಿಲ್ಲ. ಅಂದರೆ ಯೋಗಾಧಿಪತಿಯಾಗಿರುವಂಥ ಶುಕ್ರ ಯಾವುದೇ ಮನೆಯಲ್ಲಿ ಕೂತಿರಲಿ ಆ ಮನೆಗೆ ಸಂಬಂಧಿಸಿದ ಯೋಗವನ್ನು ಕೊಡ್ತಾನೆ ಅಂತ ಹೇಳ್ಬೋದು. ಸೊ ಹಂಗಾಗಿ ಇವ್ರಿಗೆ 12ನೇ ಮನೆ ಒಂದು ನಿದ್ರೆಯ ಸ್ಥಾನವೂ ಸಹ ಹೌದು. ಇವರು ತುಂಬ ಅತ್ಯುತ್ತಮವಾಗಿ ನಿದ್ರೆಯನ್ನು ಮಾಡ್ತಾರೆ, ಮತ್ತು ಸಬ್ಕಾನ್ಷಿಯಸ್ ಮೈಂಡಲ್ಲಿ ಉತ್ತಮ ಕನಸುಗಳನ್ನು ಕಾಣ್ತಾರೆ. ಇವರು ತುಂಬ ಆಶಾವಾದಿ ಸಹ
ಆಗಿರ್ತಾರೆ ಅಂತ ಹೇಳೋದು. ರಾಹು ಹನ್ನೆರಡನೇ ಮನೆಯಲ್ಲಿ ಸಹ ಉತ್ತಮ ಫಲ ನೀಡುತ್ತೆ, ಯಾಕಪ್ಪ ಅಂದರೆ ಕೆಟ್ಟ ಗ್ರಹಗಳು ಕೆಟ್ಟ ಮನೆಯಲ್ಲಿ ಉತ್ತಮ ಫಲಗಳನ್ನು ನೀಡ್ತವೆ ಅಂತ ನಾನೀಗಾಗಲೇ ಹೇಳಿದ್ದೀನಿ ಫ್ರೆಂಡ್ಸ್. ಸೊ ಹೀಗಾಗಿ ಈ ಒಂದು ಹನ್ನೆರಡನೇ ಮನೆಯಲ್ಲಿ ಉತ್ತಮ ಫಲವನ್ನು ನೀಡ್ತದೆ ಅಂತ ಹೇಳ್ಬೋದು. ಆಲ್ಮೋಸ್ಟ್ ಈ ಒಂದು ಜಾತಕವನ್ನು ವಿಶ್ಲೇಷಣೆ ಮಾಡಿದಾಗ ನಮ್ಗೆ ಏನನ್ನಿಸುತ್ತೆ ಅಂದರೆ ಈ ಒಂದು ವ್ಯಕ್ತಿ ಬಹಳ ಸುಮಾರು 100%-90% ತುಂಬ ಅದೃಷ್ಟಶಾಲಿ ಅಂತ ಹೇಳ್ಬೋದು ಫ್ರೆಂಡ್ಸ್. ನೆಕ್ಸ್ಟ್ ನಾವು ಏನು ನೋಡೋಣ ಅಂದರೆ, ನೋಡೋಣ ಬನ್ನಿ, ಇವರು ದಶೆಯನ್ನು ನೋಡೋಣ. ಸೊ ದಶೆ ಯಾವ ದಶೆ ನಡೀತಾ ಇದೆ? ಎಸ್ ನೋಡಿ ಫ್ರೆಂಡ್ಸ್, ಈಗ ಇವ್ರಿಗೆ ನಡೀತಾ ಇರೋವಂಥದ್ದು ಬುಧ ದಶೆ. 2017-2034 ಬುಧ ದಶೆ ನಡೀತಾ ಇದೆ. ಸೊ ಬುಧ ದಶೆ ಅಂದರೆ ಇದರ ಅರ್ಥ ಬುಧ 5 ಮತ್ತು 8 ಮನೆ ಅಧಿಪತಿಯಾಗಿರ್ತಾನೆ. ಸೊ 5 ಮತ್ತು 8 ಮನೆ ಅಧಿಪತಿಯಾಗಿ 11 ಕೂತಿದ್ದಾನೆ. ನಿಮ್ಗೆ ಗೊತ್ತಿದೆ 5 ಮತ್ತು 11 ಮನೆ ಅಧಿಪತಿಯಾಗಿ 5 ಮತ್ತು 8 ಮನೆ ಅಧಿಪತಿಯಾಗಿ 11 ಕೂತಿರೋದ್ರಿಂದ ಇವರು ಬಹಳಷ್ಟು ಉತ್ತಮ ಫಲಗಳನ್ನು 5 ಮತ್ತು 8 ಮನೆಯ ಒಂದು ಲಾಭಗಳನ್ನು ಅನುಭವಿಸ್ತಾರೆ. 5 ಮತ್ತು 8 ಮನೆ ಏನನ್ನು ಸೂಚಿಸುತ್ತೆ? ಸೊ 5 ಮತ್ತು 8 ಮನೆ ನಿಮ್ಗೆ ಗೊತ್ತಿದೆ, 5 ಲಕ್ಷ್ಮೀ ಸ್ಥಾನ ಅಂತಾರೆ, ತ್ರಿಕೋನ ಸ್ಥಾನ ಅಂತಾರೆ, ಅಲ್ಲಿ ಗುರು ಇದೆ ಮತ್ತು ಯಾವುದು ಚಂದ್ರ ಇದೆ. 5 ಮನೆಯಲ್ಲಿ ಗುರು ಚಂದ್ರ ಮತ್ತು ಇವುಗಳು ಬುಧನನ್ನು ದೃಷ್ಟಿಸ್ತಾ ಇದ್ದಾವೆ. ಹಾಗಾಗಿ ಈ ಒಂದು ಪೀರಿಯಡಲ್ಲಿ ಇವರು ತುಂಬ ಶೈನ್ ಆಗೋ ಸಾಧ್ಯತೆಗಳಿದ್ದಾವೆ. ಮುಖ್ಯವಾಗಿ 8 ಮನೆಗೆ ಸಂಬಂಧಿಸಿದಂಥ ವಿಷಯಗಳಲ್ಲಿ ಅಂದರೆ ಆಸ್ಟ್ರಾಲಜಿನಲ್ಲಿ ಅತ್ಯಂತ ಹೆಚ್ಚು ಪ್ರಖ್ಯಾತಿಯನ್ನು ಪಡೆಯುವಂಥ ಸಾಧ್ಯತೆಗಳು ಇದ್ದಾವೆ. ಯಾವುದು ಫ್ರೆಂಡ್ಸ್? ಯಾಕಂದರೆ ನೋಡಿ, ಅಲ್ಲಿ ಲಗ್ನ ಲಾರ್ಡ್ ಇದೆ, ಅಂದರೆ ಲಗ್ನದ ಅಧಿಪತಿ ಇದೆ, ಅದಕ್ಕೆ ಯಾವುದು ದಶಾಧಿಪತಿ ಇದೆ ಸಾಲದಕ್ಕೆ, ಮತ್ತು 11 ಅಧಿಪತಿ, ಸಾರಿ 11 ಮನೆ ಅಧಿಪತಿ 5 ಮನೆಯಲ್ಲಿದೆ, ಮತ್ತು 11 ಮನೆಯನ್ನು ದೃಷ್ಟಿಸ್ತಾ ಇದ್ದಾವೆ. ಹೀಗೆ ಇವೆಲ್ಲ ಒಂದು ವಿಧಾನಗಳನ್ನು ನೋಡಿದಾಗ ಈತ 2034 ಅತ್ಯಂತ ಉತ್ತಮ ಒಬ್ಬ ಆಸ್ಟ್ರಾಲಜರ್ ಆಗುವಂಥ ಎಲ್ಲ ಸಾಧ್ಯತೆಗಳು ಇದ್ದಾವೆ, ಫೇಮಸ್ ಆಗುವಂಥ ಎಲ್ಲ ಸಾಧ್ಯತೆಗಳು ಇದ್ದಾವೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಸೊ ನೆಕ್ಸ್ಟ್ ನಾವು ದಶಾಂಶ ನೋಡೋಣ. ಅಂದರೆ ಇವರ ಒಂದು ಕೆಲಸದ ಬಗ್ಗೆ ಕೇಳಿದರು, ಹಾಗಾಗಿ ದಶಾಂಶವನ್ನು ನೋಡೋಣ. ಸೊ ದಶಾಂಶ, ಎಸ್ ಇಲ್ಲಿ ನೋಡಿ ಫ್ರೆಂಡ್ಸ್, ದಶಾಂಶ ಇವರು ಅಗೇನು ಕುಂಭಲಗ್ನ ಆಗುತ್ತೆ, ಅಂದರೆ ಇದು ವರ್ಗೋತ್ತಮ ಲಗ್ನ. ಲಗ್ನ ವರ್ಗೋತ್ತಮ ಆದರೆ ತುಂಬ ಒಳ್ಳೆಯದು ಅಂತಾರೆ. ಅಂದರೆ ಲಗ್ನದಲ್ಲಿ ಲಗ್ನ ಚಾರ್ಟಲ್ಲೂ ಕುಂಭಲಗ್ನೇ, ಮತ್ತು ಈ ಒಂದು ಯಾವುದು ದಶಾಂಶದರಲ್ಲೂ ಎಸ್ ಲಗ್ನ ಕುಂಭಲಗ್ನ ಆಗಿರೋದ್ರಿಂದ ಉತ್ತಮ ಫಲಗಳನ್ನು ನೀಡುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಮತ್ತು ಇವ್ರಿಗೆ ಲಗ್ನಾಧಿಪತಿ ಎಲ್ಲಿದೆ ನೋಡೋಣ. ದಶಾಂಶದಲ್ಲಿ ಲಗ್ನಾಧಿಪತಿ ಶನಿ 8 8 ಮತ್ತು ಒಂದು ಆಸ್ಟ್ರಾಲಜಿಯನ್ನೇ ಸೂಚಿಸ್ತಾ ಇದೆ. ಮತ್ತು ಎಸ್ ಅಧಿಪತಿ ಅಂದರೆ 8 ಮನೆ ಅಧಿಪತಿ ಬುಧ 7 ಮನೆಯಲ್ಲಿದೆ, ಮತ್ತು ತನ್ನ ಮಿತ್ರ ಸ್ಥಾನದಲ್ಲಿದೆ ಮತ್ತು ಮಂಗಳ ಸಹ 7 ಮನೆಯಲ್ಲಿ ಇದೆ. ಅಂದರೆ ಇದರ ಅರ್ಥ ಇವರು ಪಬ್ಲಿಕ್ ಪೀಪಲ್, ಅಂದರೆ ಜನರಿಗೆ ಸಂಬಂಧಪಟ್ಟಂಥ ಕಾರ್ಯಗಳನ್ನು ಮಾಡ್ತಾರೆ. ಅಂದರೆ 8 ಮನೆ ಅಂದರೆ ಅವರು ಆಸ್ಟ್ರಾಲಜಿ ಸೂಚಿಸುತ್ತೆ, ಆಸ್ಟ್ರಾಲಜಿ ಯಾರಿಗೆ ಹೇಳ್ತಾರೆ? ಜನಗಳಿಗೆ ತಾನೇ. ಸೊ ಹಾಗಾಗಿ ಜನಗಳಿಗೆ ಹೇಳ್ತಾ ಇದ್ದಾರೆ ಅಂತ ಹೇಳ್ಬೋದು. ಆಮೇಲೆ ಬುಧ ಅಕೌಂಟೆಂಟ್, ಅಂದರೆ ಇವರು ಅಕೌಂಟೆಂಟ್ ಕೆಲಸವನ್ನು ಸಹ ಮಾಡುವಂಥ ಸಾಧ್ಯತೆಗಳು ಇರ್ತವೆ ಅಂತ ಹೇಳ್ಬೋದು ಆಗುತ್ತೆ. ಮತ್ತು 10 ಮನೆಯ ಅಧಿಪತಿಯನ್ನು ನೋಡಬೇಕು ಮುಖ್ಯವಾಗಿ. 10 ಮನೆಯ ಅಧಿಪತಿ ಎಸ್ ಯಾರು? 10 ಮನೆಯ ಅಧಿಪತಿ ಮಂಗಳ. ಮಂಗಳ 7 ಮನೆಯಲ್ಲಿ ಇದೆ, ಅಂದರೆ ಪಬ್ಲಿಕ್ ಪೀಪಲ್, ವರ್ಕಿಂಗ್ ಫಾರ್ ದಿ ಪೀಪಲ್, ಅಂದರೆ ಬೇರೆಯವ್ರಿಗೋಸ್ಕರ
ಕೆಲಸ ಮಾಡೋದು ಅಂದರೆ ಪಬ್ಲಿಕ್ ವರ್ಕ್ ಅಂತ ಅಂದರೆ ಜನರಿಗಾಗಿ ಕೆಲಸ ಮಾಡೋದು ಅದು ಪಬ್ಲಿಕ್ ಸರ್ವಿಸ್ ಅಂದರೆ ಜನರಿಗೋಸ್ಕರ ಬೇರೆಯವ್ರಿಗೋಸ್ಕರ ಕೆಲಸ ಮಾಡೋದನ್ನು ಸೂಚಿಸುತ್ತೆ. ಅಂದರೆ ಸರ್ಕಾರಿ ನೌಕರಿ ಆಗಿರ್ಬೋದು, ಯಾವುದಾದ್ರೂ ಆಗಿರ್ಬೋದು, ಅದು ಅಕೌಂಟೆಂಟ್ ಆಗಿರ್ಬೋದು, ಅದು ಜನರಿಗಾಗಿ ಪ್ರತಿನಿತ್ಯ ಜನರ ಸಂಪರ್ಕದಲ್ಲಿರುವಂಥ ಕೆಲಸವನ್ನು ಇವರು ಮಾಡ್ತಾರೆ ಅಂತ ಹೇಳ್ಬೋದು. ಇಲ್ಲಿ ಒಂದು ಕಾಣಬೇಕಾಗಿರೋದು ಏನಪ್ಪ ಅಂದರೆ ಬುಧ ಮತ್ತು ಮಂಗಳ ಇಬ್ಬರೂ ಸಹ ಸೂರ್ಯನಿಗೆ ಮಿತ್ರರು. ಹಾಗಾಗಿ ಸೂರ್ಯನ ರಾಶಿಯಲ್ಲಿ ಇಬ್ಬರು ಕೂತಿರೋದ್ರಿಂದ ಅವರಿಬ್ಬರು ಶತ್ರುಗಳಾದರೂ ಸಹ ಅತ್ಯುತ್ತಮ ಫಲಗಳನ್ನು ನೀಡ್ತಾರೆ. ಮತ್ತು ಸೂರ್ಯನ ಸ್ಥಾನವನ್ನು ನೋಡೋಣ. ನೋಡಿ, ಸೂರ್ಯ ಎಲ್ಲಿದೆ? ಒಂಬತ್ತನೇ ಮನೆಯಲ್ಲಿ, ಅತ್ಯಂತ ನೀಚ ಸ್ಥಾನದಲ್ಲಿ ಇದೆ ಅಂತ ಹೇಳ್ಬೋದು. ಆದರೆ ಈ ಥರ ನೀಚ ಭಂಗ ಉಂಟಾಗುತ್ತೆ ಯಾಕಪ್ಪ ಅಂದರೆ ಇವರು ನೋಡಿ, ಮೂರನೇ ಮನೆ ಅಂದರೆ ಒಂಬತ್ತನೇ ಮನೆ ಅಧಿಪತಿ ಎಲ್ಲಿದ್ದಾರೆ? ಸೂರ್ಯನ ಉಚ್ಚಸ್ಥಾನದಲ್ಲಿದ್ದಾರೆ. ಸೂರ್ಯನ ಉಚ್ಚಸ್ಥಾನದಲ್ಲಿದ್ದು ಒಂಬತ್ತನೇ ಮನೆಯನ್ನು ಅಥವಾ ಸೂರ್ಯನ್ನೇ ದೃಷ್ಟಿಸ್ತಾ ಇರೋದ್ರಿಂದ ಇವರು ನೀಚ ಭಂಗ ಆಗುವಂಥ ಸಾಧ್ಯತೆಗಳು ಇದೆ. ನೀಚ ಭಂಗ ಆಗೇ ಆಗುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಇವರಿಗೆ ಸರ್ಕಾರದಿಂದ ಸಹ ಅತ್ಯುತ್ತಮವಾದಂಥ ಒಂದು ರೆಕಗ್ನೇಷನ್ನು ಸಿಗುತ್ತೆ ಅಂತ ಹೇಳ್ಬೋದು. ಸೊ ಹೀಗೆ ಇವರ ಒಂದು ಜಾತಕ ಅಂದರೆ ಸೂರ್ಯ ಸ್ವಲ್ಪ ವೀಕ್ ಆಗಿರೋದನ್ನು ಇಲ್ಲಿ ಕಾಣ್ತೀವಿ. ಆದರೆ ಶುಕ್ರನ ದೃಷ್ಟಿ ಇರೋದು ಮತ್ತು ಚಂದ್ರನ ದೃಷ್ಟಿ ಇರೋದು ಮತ್ತು ಗುರು ಐದನೇ ಮನೆ ಮತ್ತು ಎರಡು ಮತ್ತು ಹನ್ನೊಂದನೇ ಮನೆಯ ಅಧಿಪತಿಯಾಗಿ ಒಂಬತ್ತನೇ ಮನೆಯಲ್ಲಿರೋದು ಅತ್ಯಂತ ಶುಭ. ಸೊ ಅದಕ್ಕೆ ರಾಹು ಬೇರೆ ಜೊತೆಗಿದ್ದಾನೆ. ರಾಹು ಜೊತೆಗಿದ್ದಾಗ ಏನಾಗುತ್ತೆ, ಇದು ಗ್ರಹಣ ಯೋಗ ಅಂತ ಆಗುತ್ತೆ. ಆದರೆ ಒಂದು ಮನೆಯ ಅಧಿಪತಿ, ಒಂಬತ್ತನೇ ಮನೆಯ ಅಧಿಪತಿ ನೇರವಾಗಿ ದೃಷ್ಟಿ ಆಗ್ತಿರೋದ್ರಿಂದ ಈ ಎಲ್ಲ ದೋಷಗಳು ನಿವಾರಣೆ ಆಗ್ತವೆ. ಇವರು ಅತ್ಯುತ್ತಮವಾದ ಅಸ್ಟ್ರಾಲಜಿಸ್ಟ್ ಆಗ್ತಾರೆ ಹಾಗೂ ಯಾವುದೇ ಒಂದು ಕ್ಲರಿಕಲ್ ಪೋಸ್ಟ್ ಮಾಡ್ತಾರೆ ಅಂತ. ಯಾಕಂದರೆ ಬುಧ ಲಗ್ನಾಧಿಪತಿ ಬುಧನ ಸ್ಥಾನದಲ್ಲಿ ಕೂತಿರೋದ್ರಿಂದ ಬುಧ ಕ್ಲರಿಕಲ್ ಉದ್ಯೋಗವನ್ನು ಸೂಚಿಸುತ್ತೆ. ಸೊ ಮತ್ತು ಇವರು ಏಳನೇ ಮನೆಗೆ ಸಂಬಂಧಪಟ್ಟಂಥ ಒಂದು ಹತ್ತನೇ ಮನೆ ಅಧಿಪತಿ ಏಳನೇ ಮನೆಗೆ ಕೂತಿರೋದ್ರಿಂದ ಇವರು ಜನರಿಗಾಗಿ ಪ್ರತಿನಿತ್ಯ ಜನರ ಸಂಪರ್ಕದಲ್ಲಿರುವಂಥ ಕೆಲಸವನ್ನು ಮಾಡ್ತಾರೆ ಅಂತ ಹೇಳ್ಬೋದು. ಸೊ ಇದು ಈ ಒಂದು ದಶಾಂಶವನ್ನು ನಾವು ಸ್ಟಡಿ ಮಾಡಿದ್ದು. ಸೊ ಇನ್ನೂ ನಾವೀಗ ಬೇರೆ ವಿಷಯಗಳನ್ನು ನೋಡೋಣ. ಬೇರೆ ವಿಷಯಗಳನ್ನು ಏನು ನೋಡೋಣ ಅಂತಂದರೆ ಅಷ್ಟಕ ವರ್ಗವನ್ನು ನೋಡೋಣ. ಎಸ್ ಫ್ರೆಂಡ್ಸ್, ಅಷ್ಟಕ ವರ್ಗವನ್ನು ನೋಡೋಣ. ಬೇಸಿಕ್ಸ್ ಅಷ್ಟಕ ವರ್ಗ. ಎಸ್, ಇಲ್ಲಿ ನೋಡಿ ಫ್ರೆಂಡ್ಸ್, ಇದೆ ಅಷ್ಟಕ ವರ್ಗ. ಇವರ ಲಗ್ನ ಬಂದು ಕುಂಭ ಲಗ್ನ. ಸೊ ಕುಂಭ ಲಗ್ನ ಅಂದರೆ ಇಲ್ಲಿಂದ ಶುರುವಾಗುತ್ತೆ. ಎಸ್, ಕುಂಭ ಲಗ್ನ ಅಂದರೆ ಇಲ್ಲಿಂದ, ಇದು ಮೊದಲನೇ ಮನೆ ಅಂದರೆ 25ಕ್ಕಿಂತ ಜಾಸ್ತಿ ಅಥವಾ ಎಸ್ 20ಕ್ಕಿಂತ ಜಾಸ್ತಿ ಇದ್ದರೆ ನಾರ್ಮಲ್ಲು, 30 ಮೇಲಿದ್ದರೆ ತುಂಬ ಅತ್ಯುತ್ತಮ ಫಲ ಅಂತ ಹೇಳ್ಬೋದು. ನೋಡಿ, ಇದು 28 ಇದೆ. ಇವರು ಫಿಸಿಕಲಿ ಫಿಟ್ ಆಗಿದ್ದಾರೆ ಅಂತ ಹೇಳ್ಬೋದು. ಎರಡನೇ ಮನೆ ಹಣಕಾಸಿಗೆ ಸಂಬಂಧಪಡುತ್ತೆ. 25.0 ಇರೋದ್ರಿಂದ ಇದು ನಾರ್ಮಲ್ ಆಗಿದೆ ಅಂತ ಹೇಳ್ಬೋದು. 37 ನೋಡಿ, ವಾಕ್ಚಾತುರ್ಯ. ಮೂರನೇ ಮನೆ ವಾಕ್ಚಾತುರ್ಯ ಮತ್ತು ಆತ್ಮವಿಶ್ವಾಸವನ್ನು ಸೂಚಿಸುತ್ತೆ. ಸೊ ಇದು ತುಂಬ ಚೆನ್ನಾಗಿದೆ. ಮತ್ತು ಅವ್ರಿಗೆ ಅಣ್ಣ ತಮ್ಮಂದಿರು ತುಂಬ ಉತ್ತಮವಾದಂಥ ಸಪೋರ್ಟನ್ನು ಕೊಡುತ್ತೆ, ಪರಾಕ್ರಮವನ್ನು ಸಹ ಇದೆ ಅಂತ ಹೇಳ್ಬೋದು. ನೆಕ್ಸ್ಟು ಬಂದು ನಾಲ್ಕನೇ ಮನೆ, ಇದು ಆರೋಗ್ಯ ಸ್ಥಾನ, ತಾಯಿ, ಪ್ರಾಪರ್ಟಿ ಮತ್ತು ವಸತಿ ಇವುಗಳನ್ನು ಸೂಚಿಸುತ್ತೆ. ಇವು ಸಹ ಇದು ಸಹ ತುಂಬ ಉತ್ತಮವಾದಂಥ ಒಂದು ಅಂಕಿಗಳು ಇರೋದರಿಂದ ಇದು ಉತ್ತಮ ಫಲ ಕೊಡುತ್ತೆ. ನೆಕ್ಸ್ಟು ಐದನೇ ಮನೆ. ಸೊ ಐದನೇ ಮನೆಯಲ್ಲಿ 20.0 ಇದೆ. ಇದು ಸ್ವಲ್ಪ ಕಡಿಮೆ ಆಯಿತು. ಸೊ ಐದನೇ ಮನೆ ಏನಪ್ಪ ಅಂದರೆ ಇಂಟೆಲಿಜೆನ್ಸ್ ಅಥವಾ ಬೌದ್ಧಿಕತೆ ಮತ್ತು ಕ್ರಿಯೇಟಿವಿಟಿ, ಎಂಜಾಯ್ಮೆಂಟು ಇವುಗಳನ್ನು ಸೂಚಿಸುತ್ತೆ. ಇದರಲ್ಲಿ ಸ್ವಲ್ಪ ಕಡಿಮೆ ತೋರಿಸ್ತಾ ಇದೆ, 22 ತೋರಿಸ್ತಾ ಇದೆ. ನೋ ಪ್ರಾಬ್ಲಮ್, 22 ಸಹ 20 ಮೇಲಿರೋದ್ರಿಂದ ಇದು ಸಹ ನಾರ್ಮಲ್ ಅಂತ ಹೇಳ್ಬೋದು. ನೆಕ್ಸ್ಟು ಆರನೇ ಮನೆ 27 ಇದೆ. ಸಾಲ, ಶತ್ರು ಮತ್ತು ಎಸ್ ಸಾಲ ಶತ್ರು ಮತ್ತು ಎಸ್ ಕಾಯಿಲೆಗಳು.
ಇವುಗಳನ್ನು ಸೂಚಿಸುತ್ತೆ. ಇವು ಅಷ್ಟೇ, ಇವರ ಜೀವನದಲ್ಲಿ ಅಷ್ಟಾಗಿ ಬಾಧಿಸೋದಿಲ್ಲ, ಯಾಕಂದರೆ ಪಾಯಿಂಟ್ಸು 20 ಮೇಲಿದೆ. ಸೊ ಹಾಗಾಗಿ ಇದು ನಾರ್ಮಲ್ ಇದೆ ಅಂತ ಹೇಳ್ಬೋದು. ಮತ್ತು 7ನೇ ಮನೆ, ಇದು ಪಾರ್ಟ್ನರ್ಶಿಪ್ಪು ಅಥವಾ ಮದುವೆ ಇವುಗಳಿಗೆ ಸಂಬಂಧಪಡುತ್ತೆ. ಇದು ಸಹ 28 ಪಾಯಿಂಟ್ ಇರೋದ್ರಿಂದ ಇದು ಉತ್ತಮ ಫಲವನ್ನು ಕೊಡುತ್ತೆ ಅಂತ ಹೇಳೋದು. 8ನೇ ಮನೆ 31 ಪಾಯಿಂಟ್ ಇದೆ ನೋಡಿ ಫ್ರೆಂಡ್, ಆಗಲೇ ನಾನು ಹೇಳಿದೆ 8ನೇ ಮನೆ ಆಸ್ಟ್ರಾಲಜಿಗೆ ಸಂಬಂಧಪಡುತ್ತೆ ಅಂತ. ಹೇಗೆ ಇನ್ನು ಆಸ್ಟ್ರಾಲಜಿ 31 ಪಾಯಿಂಟ್ ತೋರಿಸ್ತಾ ಇದೆ, ಇದು ಸಹ ಉತ್ತಮ ಅಂತ ಹೇಳ್ಬೋದು. ನೆಕ್ಸ್ಟ್ ಬಂದು 32 ಪಾಯಿಂಟ್ ಇದೆ 9ನೇ ಮನೆ, ಅಂದರೆ ಅದೃಷ್ಟ ಸ್ಥಾನ, ಲಕ್ಕು ಸಹ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. 31 10ನೇ ಮನೆ, ವೃತ್ತಿ ಸ್ಥಾನವೂ ತುಂಬ ಚೆನ್ನಾಗಿದೆ. ಆಮೇಲೆ 11ನೇ ಮನೆ 28 ಲಾಭ ಸ್ಥಾನ, ಅದು ಅತ್ಯುತ್ತಮವಾಗಿದೆ. 12ನೇ ಮನೆ 18, ಇವರು ಒಂದು 12ನೇ ಮನೆ ವ್ಯಯಸ್ಥಾನ, ವ್ಯಯಸ್ಥಾನದಲ್ಲಿ ಪಾಯಿಂಟ್ ಕಡಿಮೆ ಇರೋದು ಒಳ್ಳೆಯದೇ, ಆದರೆ ನಾರ್ಮಲ್ ಇದ್ದಿದ್ದರೆ ತುಂಬ ಚೆನ್ನಾಗಿರೋದು. ಇನ್ನೊಂದು 2 ಪಾಯಿಂಟ್ ಇದ್ದಿದ್ದರೆ ಅತ್ಯುತ್ತಮ ಆಗೋದು. ಆದರೂ ಇಲ್ಲಿ ವ್ಯಯಸ್ಥಾನ ಸ್ವಲ್ಪ ಒಂದು ವ್ಯಯವನ್ನು ತೋರಿಸ್ತಾ ಇದೆ, ಅಂದರೆ ಒಂದು ಸ್ವಲ್ಪ ಖರ್ಚನ್ನು ತೋರಿಸ್ತಾ ಇದೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಸೊ ಇದಾಗಿತ್ತು ಫ್ರೆಂಡ್ಸ್, ನಾನಿವತ್ತು ಈ ಒಂದು ಜಾತಕವನ್ನು ಸಂಪೂರ್ಣವಾಗಿ ಪರಾಮರ್ಶೆ ಮಾಡಿದ್ದೀನಿ. ನಿಮ್ಗೆ ಇದು ಇಷ್ಟ ಆಗುತ್ತೆ ಅಂತ ತಿಳ್ಕೊತಾ ಈ ಒಂದು ಸೆಷನನ್ನು ಮುಗಿಸ್ತಾ ಇದ್ದೀನಿ. ಪ್ಲೀಸ್ ನನ್ನ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಎಲ್ಲರ ಪ್ರೀತಿಗಾಗಿ ನಾನು ಚಿರಋಣಿ. ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಹ್ಯಾವ್ ಅ ನೈಸ್ ಡೇ.